ಸಿದ್ದು ಮತ್ತೆ ಲಿಂಗಾಯಿತ ಒಕ್ಕಲಿಗ ಅನ್ನೋ ಅಸ್ತ್ರ ಬಳಕೆ ಸೋಮಣ್ಣಗೆ ಚಾಮರಾಜನಗರಗಿಂತಲೂ ಒರಣಾದಲ್ಲಿ ಅನುಕೂಲ ಆಗ್ತಿದೆಯಾ ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ಹೊಡೆತ ಸಿದ್ದುಗೆ ಮತ್ತೆ ಕಾಡ್ತಿದೆಯಾ ಸಿದ್ದು ವಿರೋಧಿಗಳ ಚಕ್ರ ಯುವ ಇಲ್ಲ ಸಿಲುಕ್ತಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜೀನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಇದು ಪ್ರತಿದಿನ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಲೆಕ್ಕಾಚಾರ ಇತ್ತು ನಾಮಿನೇಷನ್ ಕರೆಸ್ ಹಾಕುವಂತಿತ್ತು ಅವರು ಈ ಮಟ್ಟಕ್ಕೆ ಮುಂದಕ್ಕೆ ಹೋಗಿ ಸಿದ್ದರಾಮಯ್ಯನ ಸೋಲಿಗೆ ಕೈ ಹಾಕ್ತಾರೆ ಗೊತ್ತಿರಲಿಲ್ಲ ಎರಡನೇ ವಿಚಾರ ಲಿಂಗಾಯಿತ ಮತ್ತೆ ಒಕ್ಕಲಿಗ ಬ್ರಾಹ್ಮಣರ ವಿರೋಧಿ ಅನ್ನೋದಿತ್ತಲ್ಲ ಹದಿನೆಂಟರಲ್ಲಿ ಮತ್ತದೇ ವರ್ಣ ಚಾಮುಂಡೇಶ್ವರಲ್ಲಿ ಬೇರೆ ಕತೆ ಆಗಿತ್ತು ಬಟ್ ವರ್ಣದಲ್ಲಿ ಲಿಂಗಾಯತ ಸಮುದಾಯ ದೊಡ್ಡ ಸಮುದಾಯ ಆಗಿರೋ ಕಾರಣ ಲಿಂಗಾಯತ ವಿರೋಧಿ ಸಿದ್ದರಾಮಯ್ಯ ಒಕ್ಕಲಿಗರು ಡಿ ಕೆ ಶಿವಕುಮಾರ್ ಸಿಎಂ ಮಗ ತಪ್ಪಸರೇ ಅದು ಸಿದ್ದರಾಮಯ್ಯ ಕುಮಾರಸ್ವಾಮಿ ವಿಚಾರದಲ್ಲಿ ಸಮಸ್ಯೆ ಮಾಡ್ಕೊಂಡಿರೋ ಸಿದ್ದರಾಮಯ್ಯ ಅಂತ ಸಿದ್ದರಾಮಯ್ಯ ವಿರುದ್ಧ ಮತ್ತೆ ಲಿಂಗಾಯತ ಮತ್ತು ಒಕ್ಕಲಿಗಾಸ್ತ್ರ ಬಳಕೆ ಆಗ್ತಾ ಇದೆ ಇನ್ನೊಂದು ಅಂಶ ಇದೆ ಕುಟುಂಬ ರಾಜಕಾರಣವನ್ನು ವಿರೋಧಿಸುವಂತಹ ಪದೇ ಪದೇ ವಾಗ್ದಾಳಿ ಮಾಡುವಂತಹ ಸಿದ್ದರಾಮಯ್ಯ ಅದೇ ಅದೇ ನೆಕ್ಸ್ಟು ರಾಕೇಶ್ ಮಗ ಧವನ್ ರಾಕೇಶ್ ಬರ್ತಾರೆ ಅಂತೆಲ್ಲ ಹೇಳಿದ್ದು ಇದೆ ಹೌದು ಸಹಜ ಸಮಾಜವಾದಿ ಅಲ್ಲ ಅದು ಮಜವಾದಿ ಅಂತ ಹೇಳ್ತಾರೆ ಸಾವಿರ ಬಟ್ ಅದು ನಾನು ನಿರೀಕ್ಷೆ ಮಾಡಿರಲಿಲ್ಲ ಅವರಿಂದ ಏನೋ ಮಾಡಿದ್ರು ಪಾಪ ಆ ಹುಡುಗನ್ಗೆ ಆಸಕ್ತಿ ಇದೆ ರಾಕೇಶ್ ಯಾವಾಗ್ಲೂ ಸ್ಧಿರ ಮಾಡ್ತಿರೋ ಎತ್ತಿನಗಿಂತ ರಾಕೇಶ್ ಬಗ್ಗೆ ರಾಜಕೀಯದಲ್ಲಿ ಬಹಳ ಆಸಕ್ತಿ ಇತ್ತು ರಾಕೇಶ್ಗೆ ಆ ರಾಕೇಶ್ ಪುತ್ರ ಧವನ್ ಧವನ್ಗೆ ಆಸಕ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ತಪ್ಪಾ ಸ್ವಂತ ಶಕ್ತಿ ಮೇಲೆ ಬಂದ್ರೆ ಯಾರದೇ ತಪ್ಪು ಈಗ ವಿಜೇಂದ್ರ ಇಲ್ವಾ ಆದ್ರೆ ಆ ಮಟ್ಟಿಗೆ ಆದ್ರೆ ಕನ್ನಡ ವ್ಯಾಕರಣದ ಬಗ್ಗೆ ಪಾಠ ಮಾಡೋ ಸಿದ್ದರಾಮಯ್ಯ ಮೊಮ್ಮಗೆ ಕನ್ನಡನೇ ಬರಲ್ಲ ಕರೆಕ್ಟ್ ಆಗಿ ಅಂತೆಲ್ಲ ಹೇಳ್ತಾರೆ ಜನ ಯಾರನ್ನು ಬಿಡಲ್ಲ ಯೋಗಿನೂ ಬಿಡಲ್ಲ ಶಿವನು ಬಿಡಲ್ಲ ಮೋದಿನೂ ಬಿಡಲ್ಲ ರಾಹುಲ್ ಗಾಂಧಿನೂ ಬಿಡಲ್ಲ ಯಾರಾದ್ರೆ ಅವ್ರಿಗೇನು ಜನ ಬಹಳ ಸ್ಟ್ರಾಂಗ್ ಇದಾರೆ ಈಗ ಇನ್ನೊಂದು ವಿಷಯ ಅಂದ್ರೆ ಚಾಮರಾಜನಗರ ಮತ್ತೆ ಇವ್ರಣ್ಣ ಎರಡು ಕಡೆ ಸುಮಣ್ಣ ನಿಂತವ್ರೆ ಈ ಎರಡು ಕ್ಷೇತ್ರ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಬರುತ್ತೆ ಚಾಮರಾಜನಗರದಲ್ಲಿ ಪುಟ್ಟಂಗ್ ಶೆಟ್ಟಿ ವಿರುದ್ಧ ವರ್ಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವಿನ ಕಾಳಗ ಸಿದ್ದರಾಮಯ್ಯ ಶಿಷ್ಯ ಪುಟ್ಟರಂಗ್ ಶೆಟ್ಟಿ ಸಿದ್ದು ವರ್ಸಸ್ ಸೋಮಣ್ಣ ಕಾಳಗ ಬಿಜೆಪಿ ನೀಟಾಗಿ ಆಪರೇಟ್ ಮಾಡ್ತಿದೆ ಚಾಮರಾಜನಗರದಲ್ಲಿ ಬಿಜೆಪಿ ಸೋಲ್ತಾ ಇದೆ ಸ್ವಲ್ಪ 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 ಓಟಲ್ಲಿ ಅಲ್ಲಿಗಿಂತ ವರ್ಣ ಈಸಿ ಅನ್ನೋ ಚರ್ಚೆ ಚಾಮರಾಜನಗರಕ್ಕಿಂತಲೂ ಸೋಮಣ್ಣಗೆ ಸುಲಭ ಜಯ ವರ್ಣಾದಲ್ಲಿ ಏನೋ ಚರ್ಚೆ ಆಗ್ತಾ ಇದೆ ಅದಕ್ಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಆಗಿತ್ತಲ್ಲ ಎಲ್ಲ ಸೇರಿ ಚಾಮುಂಡೇಶ್ವರಲ್ಲಿ ಸೋಲ್ಸಿದಿಲ್ಲ ಸಿದ್ದರಾಮಯ್ಯ ಸೇಮ್ ಸನ್ನಿವೇಶ ಇಲ್ಲಿ ಯಾರೋ ಸೇರೋ ಅವಶ್ಯಕತೆ ಇಲ್ಲ ವೋಟರ್ ಸೇರದೆ ಸಾಕು ಅಂತ ಅಂದ್ರೆ ಲಿಂಗಾಯತರು ಪ್ಲಸ್ ಒಕ್ಕಲಿಗರು ಇತರ ಸಣ್ಣ ಸಮುದಾಯಗಳು ತಿರುಗಿ ಬಿದ್ದರೆ ಈಗಾಗಲೇ ಬಿದ್ದಿದೆ ಅಂತ ಹೇಳ್ತಾರೆ ಅವ್ರಿಗೆ ಯಾರೋ ಸರಿಯಾದ ಕ್ಯಾಂಡಿಡೇಟ್ ಇರಲ್ಲ ಬೇರೆಯವ್ರಿಗೆ ಯಾರೋ ವೋಟ್ ಹಾಕೊಂಡು ಸುಮ್ಮನೆ ಇದ್ರು ಈಗ ಸೋಮಣ್ಣ ಸರಿಯಾದ ಕ್ಯಾಂಡಿಡೇಟ್ ಆಗಿರುವ ಕಾರಣ ಒಂದು ಸಿದ್ದು ವಿರೋಧಿಗಳು ಚಕ್ರ ವಿವಾಹ ಇದು ಇದ್ರು ಅದ್ರಲ್ಲಿ ಇದ್ದಾರೆ ಅನ್ನೋ ಚರ್ಚೆ ಇದೆ ಇದರಲ್ಲಿ ಕಾಂಗ್ರೆಸ್ ಅವ್ರ ಪಾತ್ರ ಇದೆ ಅನ್ನೋ ಮಾತು ಕೂಡ ಇದೆ ಸಿದ್ದುಗೆ ಮತ್ತೆ ಎಲ್ ಜಿ ಶಾಕ್ ಅಂತ ಲಿಂಗಾಯತ ಗೌಡ ಒಕ್ಲಿಗ ಎಲ್ ಜಿ ಎಲ್ ಜಿ ಶಾಕ್ ಅಂತ ಇದೆ ಬಟ್ ಸಿದ್ದರಾಮಯ್ಯ ಅವರಿಗೆ ಆ ಸರ್ಕಲ್ ಅಲ್ಲಿ ಎಸ್ ಅವ್ರು ನಮ್ಮನ್ನು ಕಟ್ ಅನ್ನೋ ಚರ್ಚೆ ಆಗ್ತಾ ಇದೆ ಸಿದ್ದರಾಮಯ್ಯ ಅವರು ಹಾಗಾಗಿ ಸಿದ್ದರಾಮಯ್ಯ ಆ ಒಂದು ಸಿಟ್ಟಿದೆ ನನ್ನ ಜೆ ಬಿಜೆಪಿಯವರು ಅಂತ ಅದು ರಾಜಕೀಯ ಕಾಂಗ್ರೆಸ್ ಬಿಜೆಪಿ ಬಿ ಆದ್ರೆ ಬಿಜೆಪಿಯವ್ರು ಇಷ್ಟು ಸೀರಿಯಸ್ ಆಗಿ ವರ್ಣದಲ್ಲಿ ಚುನಾವಣೆ ಮಾಡ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ ಅನ್ಕಂಡೇ ಇರಲಿಲ್ಲ ಬಟ್ ಆ ರೀತಿಯ ದಾಳವನ್ನು ಉರುಳಿಸಿದ್ದಾರೆ ಎರಡು ಸಾವಿರದ ಹದಿನೆಂಟಲ್ಲಿ ಚಾಮುಂಡೇಶ್ವರಲ್ಲಿ ಏನಾಯ್ತು ಅದೇ ರಿಪೀಟ್ ಆಗುತ್ತೆ ಅಂತ ಒಂದು ಹಾಗೆ ಚಾಮರಾಜನಗರ ಕ್ಷೇತ್ರ ಈಸಿ ಅನ್ಕೊಂಡಿದ್ರು ಅದೆಲ್ಲ ಅದಕ್ಕಿಂತ ಈಸಿ ವರ್ಣ ಅನ್ನೋ ಚರ್ಚೆ ಇದೆ ಯಾರ್ಯಾರು ಸಿದ್ದರಾಮಯ್ಯ ವಿರುದ್ಧ ರಾಜಕೀಯ ಮಾಡ್ತಿದ್ಲ ಅವ್ರೆಲ್ರಿಗೂ ಶಕ್ತಿ ಬಂಧನ ಡಬಲ್ ಯಾರ ಆಲ್ಟರ್ನೇಟಿವ್ ಬೇಕು ಅಂತಿದ್ರಲ್ಲ ಅವ್ರಿಗೆ ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಕಂಗಾಗಿದೆ ಸೋಮಣ್ಣ ಸೋಮಣ್ಣ ಒಂದ್ ರೀತಿ ಟ್ರಂಪ್ ಕಾರ್ಡ್ ಹೌದು ಡಬಲ್ ಧಮಾಕ ಇಲ್ಲಿ ಗೋವಿಂದ ರಾಜನಗರ ಗೆಲ್ಲಕ್ಕಾಗಲ್ಲ ಅಂತ ಓದಾಡ ಮನುಷ್ಯಂಗೆ ಚಾಮರಾಜನಗರ ಉರುಣ ಎರಡರಲ್ಲೂ ಗೆಲ್ಬಹುದು ಅನ್ನೋ ಲೆಕ್ಕಾಚಾರಕ್ಕೆ ಬಂದಾಗ ಹೇಳಿ ಎರಡರಲ್ಲೂ ಗೆಲ್ಲೋ ಜೊತೆಗೆ ಒಂದಷ್ಟು ಕ್ಷೇತ್ರಗಳನ್ನು ಗೆಲ್ಲಿಸ್ಕೋಬಹುದು ಎರಡರಲ್ಲಿ ಗೆದ್ರೆ ಸಿಎಂ ಆಗ್ಬಿಡ್ತಾರೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಇದೆ ಬಟ್ ಇವೆಲ್ಲ ಲೆಕ್ಕಾಚಾರ ನೋಡಿದಾಗ ಯಾರೋ ನಿರೀಕ್ಷೆ ಮಾಡಿರ್ಲಿಲ್ಲ ಸಿದ್ದರಾಮಯ್ಯಗೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯ ಮತ್ತೆ ಹಗೇನಿಂಗ್ ವಿರೋಧ ಆಗುತ್ತೆ ಅಂತ ಒಂದು ಡಿ ಕೆ ಶಿವಕುಮಾರ್ ಗಡ್ಡಿ ಸಿದ್ದರಾಮಯ್ಯ ಅನ್ನೋದು ಒಂದು ಕಾರಣ ಲಿಂಗಾಯತರು ಸಹಜವಾಗಿ ಲಿಂಗಾಯತರು ಬಗ್ಗೆ ಕೊಡುವಂತ ಹೇಳಿಕೆ ಈ ಹಿಂದಿನ ಲೆಕ್ಕಾಚಾರಗಳು ಕೂಡ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ಹೇಗೆನೇ ಸಿದ್ದರಾಮಯ್ಯ ನಿಲ್ಲಕ್ಕೆ ಇದು ಕಾರಣ ಆಗ್ತಾ ಇದೆ ಅದು ವರುಣ ವೇದಿಕೆ ಆಗ್ತಾ ಇದೆ ಅನ್ನೋ ಚರ್ಚೆ ಬಟ್ ಆ ಎಲ್ ಜಿ ಶಾಕ್ ಲಿಂಗಾಯತರು ಒಕ್ಕಲಿಗರು ಮತ್ತೆ ಶಾಕ್ ಕೊಡ್ತಾರಾ ಅನ್ನೋದು ನಮ್ಗೆ ಗೊತ್ತಾಗಿದೆ ರಿಸಲ್ಟ್ ಅಲ್ಲಿ ಬಟ್ ಆ ದಿಸೆಯಲ್ಲಿ ಗಾಳಿ ಬೀಸ್ತಾ ಐತೆ ಅನ್ನೋ ಸತ್ಯ ವರ್ಣದಲ್ಲಿ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಈ ಬಾರಿ ಕೂಡ ಎರಡು ಸಾವಿರದ ಹದಿನೆಂಟರ ರೀತಿ ಹಳೆ ಮೈಸೂರು ಭಾಗದಲ್ಲಿ ಆದಂಗೆ ವರ್ಣಾದಲ್ಲೂ ಕೂಡ ಇದು ಹಳೆ ಮೈಸೂರು ಭಾಗವೇ ಇಲ್ಲೂ ಕೂಡ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ ಪ್ರಬಲವಾಗಿ ಸಿದ್ದರಾಮಯ್ಯ ವಿರುದ್ಧವಾಗಿ ಚುನಾವಣೆಯನ್ನು ಮಾಡ್ತಾರಾ ಇಲ್ಲಿ ಫಲಿತಾಂಶ ಏನಾಗುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಎಮ್ ಎಲ್ ಎ ಆಗ್ತಾರೆ ತಿಳಿಸಿ ನಮ್ದೊಂದು ಕಳಕಳಿ ಇದೆ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಟನ್ನು ಹತ್ತಬೇಕು ನಿಮ್ಮ ಕ್ಷೇತ್ರದಲ್ಲಿ ನಿಂತಿರುವಂತಹ ಎಲ್ಲ ಅಭ್ಯರ್ಥಿಗಳ ಪಟ್ಟಿಯನ್ನ ಮಾಡಿಕೊಳ್ಳಿ ಜಾತಿ ಮತ್ತು ಧರ್ಮ ಜೊತೆಗೆ ಪಕ್ಷವನ್ನು ಬದುಕಿಟ್ಟು ಸೂಕ್ತ ಅಭ್ಯರ್ಥಿ ಯಾರು ನಿಮ್ಮ ಕಷ್ಟಕ್ಕೆ ಸ್ಪಂದಿಸುವವರು ಯಾರು ನಿಮ್ಮ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡೋರು ಯಾರು ಕ್ಷೇತ್ರದಲ್ಲೇ ಇದ್ದುಕೊಂಡು ನಿಮ್ಮ ಕ್ಷೇತ್ರಕ್ಕಾಗಿ ವಿಧಾನಸೌಧದಲ್ಲಿ ಗುದ್ದಾಡಿಕೊಂಡು ಅನುದಾನವನ್ನು ತರುವವರು ಯಾರು ಎಲ್ಲವನ್ನ ಆಲೋಚಿಸಿ ಸೂಕ್ತ ವ್ಯಕ್ತಿ ಭ್ರಷ್ಟರು ದುರುಳರು ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರಬಾರ್ದು ಶಾಸಕರಾಗಬಾರ್ದು ಇದು ಕರ್ನಾಟಕ ಟಿವಿಯ ಮನವಿ ಅರ್ಹರು ಯೋಗ್ಯರನ್ನ ಆಯ್ಕೆ ಮಾಡಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ಮತ ಮಾರಾಟ ಮಾಡಬೇಡಿ ಮತದಾನ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ